ನೋಡುಗ ಬಂಧುಗಳೇ ನಮಸ್ಕಾರ. ಇವತ್ತೊಂದು ನಟಿಯೊಬ್ಬರ ದುರಂತ ಕಥೆಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದು ನಟಿ ಸಿಂಧು ಬಗ್ಗೆ. ನಟಿ ಸಿಂಧು ಅಂದರೆ ಅದೆಷ್ಟು ಜನಕ್ಕೆ ಗೊತ್ತಾಗುತ್ತಿಲ್ವೋ ಗೊತ್ತಿಲ್ಲ. ನಟ ರಘುವೀರ್ ಪತ್ನಿ, ಶೃಂಗಾರ ಕಾವ್ಯ ಸಿನಿಮಾದ ನಟಿ ಅಂತ ಇದ್ದ ಹಾಗೆ ತಟ್ಟಂತ ಎಲ್ರಿಗೂ ಕೂಡ ನೆನಪಾಗುತ್ತೆ. ಆ ಮುದ್ದು ಮುಖದ ನಟಿಯನ್ನು ಯಾರಿಗೆ ತಾನೇ ಮರೆಯೋದಿಕ್ಕೆ ಸಾಧ್ಯ ಹೇಳಿ. ಅಭಿನಯ ಚತುರೆ ಜೊತೆಗೆ ಸೌಂದರ್ಯ ಇವೆಲ್ಲವೂ ಒಲಿದಂತಹ ಕಾರಣಕ್ಕಾಗಿ ಸಿಂಧು ಒಂದಷ್ಟು ವರ್ಷಗಳ ಕಾಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದಂತಹ ಪ್ರಖ್ಯಾತಿಯನ್ನು ಗಳಿಸ್ಕೊಂಡಿದ್ರು. ಆದರೆ ಅದೆಲ್ಲದಕ್ಕಿಂತ ಮಿಗಿಲಾಗಿ ಅವರ ದುರಂತ ಕಥೆಯೇ ಇಂದಿಗೂ ಕೂಡ ಸಿನಿರಂಗದಲ್ಲಿ ಹೆಚ್ಚೆಚ್ಚು ಚರ್ಚೆಗೆ ಗ್ರಾಸವಾಗ್ತಿರುತ್ತೆ. ಒಂದು ಕಡೆಯಿಂದ ಮದುವೆ ವಿಚಾರದಲ್ಲಿ ಸಾಕಷ್ಟು ರಂಪಾಟ, ಮದುವೆ ಆದ ನಂತರ ಇನ್ನೊಂದಷ್ಟು ಒದ್ದಾಟ, ಅದಾದ ನಂತರ ಬದುಕನ್ನೇ ಅಂತ್ಯಗೊಳಿಸುವಂಥ ಪರಿಸ್ಥಿತಿ ಎದುರಾಗತ್ತೆ ನೋಡಿ. ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ನಟಿ ಸಿಂಧು ಎಲ್ಲರನ್ನು ಕೂಡ ಬಿಟ್ಟು ಹೋಗ್ತಾರೆ. ಹಾಗಾದರೆ ನಟಿ ಸಿಂಧು ಬದುಕಿನಲ್ಲಿ ಆಗಿದ್ದೇನು, ಯಾವೆಲ್ಲ ಎಡವಟ್ಟುಗಳಾಯಿತು, ಎಲ್ಲಿ ಅವರು ತಪ್ಪು ಹೆಜ್ಜೆಯನ್ನು ಇಟ್ಟರು, ಒಟ್ಟಾರೆ ಅವರ ಬದುಕಿನ ದುರಂತ ಕಥೆಯೇನು, ಅದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ಥರ್ಡ್ ಐ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇದೀಗ ಸಿಂಧು ಅವರ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಸಿಂಧು ಹುಟ್ಟಿದ್ದು 1971 ಚೆನ್ನೈನಲ್ಲಿ. ಅವರ ದೊಡಮ್ಮ ಮಂಜುಳಾ ವಿಜಯ್ ಕುಮಾರ್ ಆಗಾಗಲೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗುರುತಿಸಿಕೊಂಡಿದ್ರು. ಮಂಜುಳಾ ವಿಜಯ್ ಕುಮಾರ್ ಅವರ ತಂಗಿ ಶ್ಯಾಮಲ್ ಅವರ ಮಗಳೇ ಸಿಂಧು. ಹೀಗಾಗಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡೋದಕ್ಕೆ ಬಹಳ ಕಷ್ಟ ಏನೂ ಆಗಲಿಲ್ಲ. ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ 1990 ಸಂದರ್ಭದಲ್ಲಿಯೇ ಸಿಂಧು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ತಮಿಳು ಸಿನಿಮಾದಲ್ಲಿ ಮೊದಲು ಕಾಣಿಸ್ಕೊಳ್ತಾರೆ ಅವರು. ಇನಾಯಿಂದ ಕಾಯ್ಗಲ್ ಎನ್ನುವಂಥ ತಮಿಳು ಸಿನಿಮಾದಲ್ಲಿ ನಟಿಯಾಗಿ ಕಾಣಿಸ್ಕೊಳ್ತಾರೆ ಸಿಂಧು. ಮೊದಲ ಸಿನಿಮಾ ತಕ್ಕ ಮಟ್ಟಿಗೆ ಹೆಸರು ಮಾಡುತ್ತೆ. ಹೀಗಾಗಿ ಒಂದಷ್ಟು ಅವಕಾಶಗಳು ಕೂಡ ಅವರಿಗೆ ತಮಿಳಿನಲ್ಲಿ ಹುಡುಕೊಂಡು ಬರೋದಕ್ಕೆ ಶುರುವಾಗುತ್ತೆ. ಆನಂತರ ಪಟ್ಟಾಲಿ ಮಗನ್ ಎನ್ನುವಂಥ ಸಿನಿಮಾದಲ್ಲೂ ಕೂಡ ನಟನೆಯನ್ನು ಮಾಡ್ತಾರೆ. ಈ ಸಿನಿಮಾ ಅವರಿಗೆ ಸಾಕಷ್ಟು ಹೆಸರಿನ ಜೊತೆಗೆ ಯಶಸ್ಸನ್ನು ಕೂಡ ತಂದುಕೊಡುತ್ತೆ ನೋಡಿ. ಇದಾದ ನಂತರ ಅವರು ತಮಿಳಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಿನಿಮಾಗಳಲ್ಲಿ ನಟನೆಯನ್ನು ಮಾಡ್ತಾ ಹೋಗ್ತಾರೆ. ಹೆಚ್ಚೆಚ್ಚು ಅವಕಾಶಗಳು ಸಿಂಧು ಅವರಿಗೆ ತಮಿಳಿನಲ್ಲಿ ಬರ್ತಾನೆ ಹೋಗುತ್ತೆ. ಇದೇ ಸಂದರ್ಭದಲ್ಲಿ ಅವರು ಬೇರೆ ಭಾಷೆಯ ಕಡೆಗೂ ಕೂಡ ಗಮನವನ್ನು ಕೊಡ್ತಾ ಇರ್ತಾರೆ. ಬೇರೆ ಯಾವುದಾದ್ರೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವಕಾಶ ಬಂದರೆ ಅಲ್ಲೂ ಒಂದು ಕೈ ನೋಡಬೇಕು ಅಂತ. ಇದೇ ಸಂದರ್ಭದಲ್ಲಿ 1993 ಶೃಂಗಾರ ಕಾವ್ಯ ಎನ್ನುವಂಥ ಸಿನಿಮಾಗೆ ಅವಕಾಶವೊಂದು ಬರುತ್ತೆ ನೋಡಿ. ಶೃಂಗಾರ ಕಾವ್ಯ ಸಿನಿಮಾದ ಅವಕಾಶ ಅವರ ಬದುಕನ್ನೇ ಬದಲಿಸಿಬಿಡುತ್ತೆ. ರಘುವೀರ್ ಅವರ ಬಗ್ಗೆ ನೀವೀಗಾಗಲೇ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿರ್ತೀರಿ. ಆದರೆ ಸಿಂಧು ಅವರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಹೆಚ್ಚಿನ ಮಂದಿಗೆ ಗೊತ್ತಿಲ್ಲ. ಹೀಗಾಗಿ ನಾನು ಅವರ ಸಂಬಂಧಪಟ್ಟಂಥ ವಿಚಾರವನ್ನು ಹೇಳ್ತಾ ಹೋಗ್ತೀನಿ. ಶೃಂಗಾರ ಕಾವ್ಯ ಸಿನಿಮಾ ಶೂಟಿಂಗ್ ಆಗ್ತಾ ಇರುತ್ತೆ. ಶೃಂಗಾರ ಕಾವ್ಯ ಸಿನಿಮಾಗೂ ಮುನ್ನ ಎರಡು ಸಿನಿಮಾಗಳಲ್ಲಿ ರಘುವೀರ್ ಕಾಣಿಸ್ಕೊಂಡಿರ್ತಾರೆ. ಹೊಸಬರೇನು ಆಗಿರಲ್ಲ ರಘುವೀರ್. ಒಂದು ಅಜಯ್ ವಿಜಯ್ ಎನ್ನುವಂಥ ಸಿನಿಮಾ, ತದನಂತರ ಚೈತ್ರದ ಪ್ರೇಮಾಂಜಲಿ ಎನ್ನುವಂಥ ಸಿನಿಮಾ ಬಿಗ್ ಹಿಟ್ ಆಗಿರುತ್ತೆ. ಬಹಳ ದೊಡ್ಡ ಹೆಸರನ್ನು ಕೂಡ ತಂದುಕೊಟ್ಟಿರುತ್ತೆ ರಘುವೀರ್ ಅವರಿಗೆ ಚೈತ್ರದ ಪ್ರೇಮಾಂಜಲಿ ಎನ್ನುವಂಥ ಸಿನಿಮಾ. ಅದೇ ಯಶಸ್ಸಿನಲ್ಲಿ ಅದೇ ಹುಮ್ಮಸ್ಸಿನಲ್ಲಿ ಅವರು ಶೃಂಗಾರ ಕಾವ್ಯ ಸಿನಿಮಾವನ್ನು ಕೂಡ ಮಾಡ್ತಿರ್ತಾರೆ. ಶೃಂಗಾರ ಕಾವ್ಯ ಸಿನಿಮಾ ಮಾಡುವಾಗ ಸಿಂಧು ಕೂಡ ತಕ್ಕ ಮಟ್ಟಿಗೆ ಹೆಸರನ್ನು ಮಾಡಿರ್ತಾರೆ ತಮಿಳು ಸಿನಿಮಾ ಇಂಡಸ್ಟ್ರಿಯಲ್ಲಿ. ಮತ್ತೊಂದು ಕಡೆಯಿಂದ ರಘುವೀರ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರನ್ನೇ ಮಾಡಿರ್ತಾರೆ. ಹೀಗಾಗಿ ಸಿನಿಮಾ ಸೆಟ್ ಇರುತ್ತೆ, ಶೂಟಿಂಗ್ ಎಲ್ಲವೂ ಕೂಡ ಸರಾಗವಾಗಿ ಸಾಗ್ತಿರುತ್ತೆ. ಇದೇ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಲವ್ ಆಗುತ್ತೆ ರಘುವೀರ್, ಅದೇ ರೀತಿಯಾಗಿ ಸಿಂಧು. ಇಬ್ಬರು ಕೂಡ ಪರಸ್ಪರ ಪ್ರೀತಿಸೋದಿಕ್ಕೆ ಶುರು ಮಾಡ್ತಾರೆ. ಆ ಪ್ರೀತಿ ಮುಂದೆ ಹೋಗ್ತಾ ಅದು ಮದುವೆಯ ನಿರ್ಧಾರದ ಹಂತದವರೆಗೂ ಕೂಡ ಹೋಗ್ಬಿಡುತ್ತೆ. ಇದೇ ಸಂದರ್ಭದಲ್ಲಿ ಈ ವಿಚಾರ ರಘುವೀರ್ ಅವರ ಮನೆಗೂ ಕೂಡ ಗೊತ್ತಾಗುತ್ತೆ. ಆದರೆ ರಘುವೀರ್ ಮನೆಯಲ್ಲಿ ತೀವ್ರವಾದಂಥ ವಿರೋಧ ವ್ಯಕ್ತ ಆಗುತ್ತೆ. ಅವರ ತಂದೆ ಮುನಿಯಲ್ಲಪ್ಪ ಇದಕ್ಕೆ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ರಘುವೀರ್ ಅವರಿಗೆ ಕಂಪ್ಲೀಟ್ ಆಗಿ ಬ್ಯಾಕ್ ಬೋನ್ ಆಗಿದ್ದಂಥವರು ಅಂದರೆ ಇದೇ ಮುನಿಯಲ್ಲಪ್ಪ ಅವರು. ಆದರೆ ಮುನಿಯಲ್ಲಪ್ಪ ಅವರು ಯಾವುದೇ ಕಾರಣಕ್ಕೂ ಒಪ್ಪಿಗೆಯನ್ನು ಸೂಚಿಸೋದಿಲ್ಲ. ಕಾರಣ ಅವರ ಪತ್ನಿಯ ತಮ್ಮನ ಮಗಳನ್ನು ನನ್ನ ಮಗನಿಗೆ ತಂದುಕೊಳ್ಬೇಕು ಅಂಥೇಳಿ ಅವರು ಕೂಡ ಪ್ಲಾನ್ ಅನ್ನು ಮಾಡ್ಕೊಂಡಿರ್ತಾರೆ, ಅದಕ್ಕೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾರೆ. ಆದರೆ ರಘುವೀರ್ ಅವರಿಗೆ ಇದ್ದಕ್ಕಿದ್ದ ಹಾಗೆ ಇವರ ಮೇಲೆ ಪ್ರೀತಿಯಾಗಿರುತ್ತೆ. ಹೀಗಾಗಿ ರಘುವೀರ್ ಸಿಂಧು ಜೊತೆಗೆ ನಾನು ಮದುವೆ ಆಗೋದು ಎನ್ನುವಂಥ ನಿರ್ಧಾರವನ್ನು ಮಾಡ್ತಾರೆ. ಸಿಂಧು ಜೊತೆಗೆ ಮದುವೆ ಆಗ್ತೀಯ ಅಂತಂದರೆ ನೀನು ಮನೆಗೆ ಬರಬಾರ್ದು ಅಂತೇಳಿ ಅವರ ತಂದೆ ಒಂದು ಕಂಡೀಷನನ್ನು ಹಾಕ್ತಾರೆ. ರಘುವೀರ್ ಎಷ್ಟರ ಮಟ್ಟಿಗೆ ಸಿಂಧು ಅವರನ್ನ ಪ್ರೀತಿ ಮಾಡ್ತಾ ಇದ್ರು ಅಂದರೆ ತಂದೆಯನ್ನು ಕೂಡ ಬಿಟ್ಟು, ಬಹಳ ಇಷ್ಟಪಡ್ತಿದ್ದಂಥ ತಂದೆಯನ್ನು ಕೂಡ ಬಿಟ್ಟು ರಘುವೀರ್ ಮನೆಯಿಂದ ಹೊರಗಡೆ ಬರ್ತಾರೆ. ಆಗ ರಘುವೀರ್ಗೊಂದು ತಲೆಯಲ್ಲಿರುತ್ತೆ, ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡ್ತಾ ಇದ್ದೀನಿ, ಮುಂದೊಂದಷ್ಟು ದಿನಗಳ ಕಾಲ ಒಳ್ಳೊಳ್ಳೆ ಅವಕಾಶಗಳು ಸಿಗಬಹುದು ಅಂತೇಳಿ ಓಕೆ ಶೃಂಗಾರ ಕಾವ್ಯ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ, ಬಿಗ್ ಹಿಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಇವರಿಬ್ಬರ ಲವ್ ವಿಚಾರ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಅಂತಿಮವಾಗಿ ಇವರಿಬ್ಬರು ಕೂಡ 1995 ಮದುವೆ ಕೂಡ ಆಗ್ತಾರೆ. ಇದೇ ಸಂದರ್ಭದಲ್ಲಿ ಒಂದಷ್ಟು
ಕನ್ನಡ ಸಿನಿಮಾಗಳನ್ನು ಮಾಡಿರ್ತಾರೆ. ಸಿಂಧು, ನವಿಲೂರ ನೈದಿಲೆ ಎನ್ನುವಂಥ ಸಿನಿಮಾ, ತುಂಗಭದ್ರ ಎನ್ನುವಂಥ ಸಿನಿಮಾ, ಇಷ್ಟು ಸಿನಿಮಾಗಳಲ್ಲಿ ಮಾತ್ರ ಕಾಣಿಸ್ಕೊಳ್ತಾರೆ. ಅದು ರಘುವೀರ್ ಜೊತೆಗೆ ಈ ಎಲ್ಲ ಸಿನಿಮಾಗಳಲ್ಲೂ ಕೂಡ ಸಿಂಧು ಕಾಣಿಸ್ಕೊಳ್ತಾರೆ. ಕೆಲವೇ ಕೆಲವು ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿದ್ರೂ ಕೂಡ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರನ್ನ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ಆ ಸಂದರ್ಭದಲ್ಲಿ ಪರಿಚಿತರು ಕೂಡ ಆಗಿರ್ತಾರೆ. ಓಕೆ, ಇದು ಸಿನಿಮಾಗೆ ಸಂಬಂಧಪಟ್ಟಾಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆ ಕಾಲದಲ್ಲಿ ಹೇಳ್ಕೊಳ್ಳುವಂಥ ರೀತಿಯಲ್ಲಿ ಅವರಿಗೆ ಸಮಸ್ಯೆ ಆಗುದಿಲ್ಲ. ಆದರೆ ಮದುವೆ ಆದ ನಂತರ ಒಂದಷ್ಟು ಸಮಸ್ಯೆಗಳು ಅವರಿಗೆ ಶುರುವಾಗುತ್ತೆ. ಒಂದು ಕಡೆಯಿಂದ ರಘುವೀರ್ ಮನೆಯಲ್ಲಿ ಹೊರಗಡೆ ಹಾಕ್ತಾರೆ, ಅವರಿಬ್ಬರನ್ನು ಕೂಡ ಮನೆಗೆ ಸೇರಿಸೋದಿಲ್ಲ. ಮತ್ತೊಂದು ಕಡೆಯಿಂದ ರಘುವೀರ್ಗೆ ಚೈತ್ರದ ಪ್ರೇಮಾಂಜಲಿ ಹಾಗೆ ಶೃಂಗಾರ ಕಾವ್ಯ ಎರಡೇ ಸಿನಿಮಾಗಳು ಅವರಿಗೆ ಹಿಟ್ ಅಂತ ಅನ್ಸ್ಕೊಳ್ಳುತ್ತೆ. ಅವ್ರ ಮನೆಯಿಂದ ಹೊರಗಡೆ ಬರ್ತಾ ಇದ್ದ ಹಾಗೆ ಗಾಂಧಿನಗರದಲ್ಲಿ ಒಂದು ಗುಸುಗುಸು ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡೋದಕ್ಕೆ ಶುರುವಾಗುತ್ತೆ. ಮನೆಯಿಂದ ಹೊರಗಡೆ ಹಾಕಿದ್ದಾರೆ, ರಘುವೀರ್ ಕೈಯಲ್ಲಿ ಏನೂ ಇಲ್ಲ ಇದೀಗ, ಖಾಲಿ ಕೈಯಲ್ಲಿದ್ದಾನೆ ಅಂತೇಳಿ. ಹೀಗಾಗಿ ತುಂಬಾ ಪ್ರೊಡ್ಯೂಸರ್ಸು ಹಾಗೆ ನಿರ್ದೇಶಕರು ಎಲ್ಲರೂ ಕೂಡ ಹಿಂದೇಟನ್ನು ಹಾಕ್ತಾರೆ ಸಿನಿಮಾ ಅವಕಾಶಗಳನ್ನು ಕೊಡೋದಿಕ್ಕೆ. ಆ ನಂತರವೂ ಕೂಡ ಒಂದಷ್ಟು ಸಿನಿಮಾ ಅವಕಾಶಗಳೆಲ್ಲವೂ ಕೂಡ ಅವ್ರಿಗೆ ಬರ್ತಾ ಹೋಗುತ್ತೆ. ಬಟ್ ಎಲ್ಲ ಸಿನಿಮಾಗಳು ಕೂಡ ಮಕಾಡೆ ಮಲಗುತ್ತೆ. ಯಾವುದೇ ಸಿನಿಮಾವು ಕೂಡ ರಘುವೀರ್ ಅವರಿಗೆ ಹೆಸರನ್ನ ತಂದು ಕೊಡೋದಿಲ್ಲ. ಇದು ರಘುವೀರ್ ಅವರ ವಿಚಾರ. ಆದರೆ ಇನ್ನು ಸಿಂಧು ವಿಚಾರಕ್ಕೆ ಬರ್ತಾ ಹೋಗೋದಾದ್ರೆ ಅವರಿಗೂ ಕೂಡ ಮದುವೆ ಆದ ನಂತರ ಅವಕಾಶಗಳು ಕಡಿಮೆ ಆಗೋದಿಕ್ಕೆ ಶುರುವಾಗುತ್ತೆ. ಹೀಗಾಗಿ ಸಿಂಧು ಒಂದು ಕಡೆಯಿಂದ ಸಿನಿಮಾ, ಒಂದು ಕಡೆಯಿಂದ ಸೀರಿಯಲ್, ಎರಡರಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾರೆ. ಇದೇ ಸಂದರ್ಭದಲ್ಲಿ ಅವರ ಕುಟುಂಬದಲ್ಲಿ ಆರ್ಥಿಕವಾಗಿ ತೀರಾ ತೀರಾ ಸಂಕಷ್ಟ ಪರಿಸ್ಥಿತಿ ಎದುರಾಗುತ್ತೆ. ರಘುವೀರ್ಗೆ ಈ ಹಿಂದೆ ಸಂಪೂರ್ಣವಾಗಿ ತನ್ನ ತಂದೆಯ ಬೆಂಬಲ ಇತ್ತು. ತನ್ನ ತಂದೆಯಿಂದಲೇ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಮಿಂಚಿದ್ರು, ಕಂಪ್ಲೀಟ್ ಆಗಿ ಅವರು ಬ್ಯಾಕ್ ಬೋನ್ ಆಗಿದ್ರು. ಆದರೆ ತಂದೆ ಕೈ ಬಿಟ್ಟಂತ ಕಾರಣಕ್ಕಾಗಿ ರಘುವೀರ್ ಅವರಿಗೆ ಯಾವುದೇ ಆದಾಯದ ಮೂಲವೂ ಕೂಡ ಇರೋದಿಲ್ಲ, ಅವರಿಗೆ ಯಾವುದೇ ದುಡಿಮೆಯೂ ಕೂಡ ಇರೋದಿಲ್ಲ. ಒಂದು ಕಡೆಯಿಂದ ರಘುವೀರ್ ಅವರಿಗೆ ಅವ್ರು ಮುಂಚೆನೇ ನಿರ್ಧಾರ ಮಾಡಿದಂತೆ ಇಂಜಿನಿಯರ್ ಆಗಿದ್ರೆ ಅವರ ಅಷ್ಟಿಗೆ ಒಳ್ಳೆ ದುಡಿಮೆ ಮಾಡ್ತಾ ಇದ್ರೇನೋ. ಬಟ್ ಸಿನಿಮಾ ಇಂಡಸ್ಟ್ರಿಗೆ ಬಂದು ಇಂಥ ಒಂದು ವನವಾಸವನ್ನು ಅನುಭವಿಸುವಂತ ಪರಿಸ್ಥಿತಿ ಅವ್ರದ್ದಾಗತ್ತೆ. ನಾನು ಇನ್ನೊಂದು ಸ್ಟೋರಿಯನ್ನು ನೀವೇನಾದರೂ ಬಯಸಿದ್ರೆ, ನೀವೇನಾದರೂ ಒಂದಷ್ಟು ಜನ ಕಮೆಂಟ್ ಮಾಡಿದರೆ ರಘುವೀರ್ ಅವರಿಗೆ ಸಂಬಂಧಪಟ್ಟಾಗಿ ಇನ್ನೊಂದು ಸ್ಟೋರಿಯನ್ನು ಕೂಡ ನಾನು ನಿಮ್ಮ ಮುಂದೆ ಇಡ್ತೀನಿ. ಇನ್ನೊಂದು ಕಡೆಯಿಂದ ಸಿಂಧು ಅವರಿಗೂ ಕೂಡ ಸಿನಿಮಾ ಅವಕಾಶಗಳು ಕಡಿಮೆ ಆದಂಥ ಕಾರಣಕ್ಕಾಗಿ ಆರ್ಥಿಕವಾಗಿ ತೀರಾ ತೀರಾ ಸಂಕಷ್ಟ ಎದುರಾಗುತ್ತೆ. ಆಗ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗಿನ ಭಿನ್ನಾಭಿಪ್ರಾಯ ಎಲ್ಲವೂ ಕೂಡ ಶುರುವಾಗುತ್ತೆ. ಇದೇ ಖಿನ್ನತೆಯಲ್ಲಿ, ಇದೇ ಬೇಸರದಲ್ಲಿ ರಘುವೀರ್ ಅವರು ತುಂಬ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿಬಿಡ್ತಾರಂತೆ. ತೀರಾ ತೀರಾ ಮದ್ಯ ವ್ಯಸನೆ ಆಗ್ತಾರಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಂಡ ಹೆಂಡತಿಗೆ ಗಲಾಟೆ ಎಲ್ಲವೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ನೆನಪು ಮಾಡ್ಕೊಳ್ಬಹುದಾಗಿದೆ. 2010 ಸಂದರ್ಭದಲ್ಲಿ ರಘುವೀರ್ ವೇಶ್ಯಾವಾಟಿಕೆ ದಂಧೆಯಲ್ಲಿ ತೊಡಗಿದ್ರು ಅನ್ನುವ ಕಾರಣಕ್ಕಾಗಿ ಅರೆಸ್ಟ್ ಕೂಡ ಆಗಿದ್ರು. 2 ದಿನ ಜೈಲಲ್ಲಿ ಇರುವಂತಹ ಪರಿಸ್ಥಿತಿ ಕೂಡ ಎದುರಾಗಿತ್ತು. ಈ ರೀತಿಯಾಗಿ ರಘುವೀರ್ ಅವರು ಒಂದು ಕಡೆಯಿಂದ ಮದ್ಯ ವ್ಯಸನ, ಮತ್ತೊಂದು ಕಡೆಯಿಂದ ಆರ್ಥಿಕವಾಗಿಯೂ ಕೂಡ ಸಬಲರಾಗಿರಲಿಲ್ಲ. ಹೀಗೆ ಬೇರೆ ಬೇರೆ ಸಮಸ್ಯೆಗಳು ಕೂಡ ಒಂದಷ್ಟು ರಘುವೀರ್ ಅವರಿಗೆ ಇರುತ್ತೆ. ಇದೆಲ್ಲದರಿಂದಲೂ ಕೂಡ ಸಿಂಧು ಬೆಸತ್ ಹೋಗಿದ್ರು. ಯಾಕಂದ್ರೆ ಸಿಂಧು ಒಂದೊಳ್ಳೆ ಫ್ಯಾಮಿಲಿಯಲ್ಲಿ ಅವರು ಹುಟ್ಟು ಬಂದಿರ್ತಾರೆ, ಬಹಳ ಚೆನ್ನಾಗಿರ್ತಾರೆ. ಬಟ್ ಮದುವೆ ಆದ್ಮೇಲೆ ಈ ಎಲ್ಲ ಸಂಕಷ್ಟಗಳನ್ನು ಕೂಡ ಅವರು ಎದುರಿಸೋದಕ್ಕೆ ಶುರು ಮಾಡ್ತಾರೆ. ಅಂತಿಮವಾಗಿ ಇವರಿಬ್ಬರಿಗೆ ತಮ್ಮ ಈ ಬಾಂಧವ್ಯವನ್ನ, ಸಂಬಂಧವನ್ನ ಮುಂದುವರಿಸೋದಕ್ಕೆ ಸಾಧ್ಯನೇ ಆಗಲೇ ಇಲ್ಲ. ಮದ್ಯಪಾನಕ್ಕೆ ಅಷ್ಟರ ಮಟ್ಟಿಗೆ ಅವರು ಅಡಿಕ್ಟ್ ಆಗಿರ್ತಾರೆ, ಇದನ್ನು ಸಹಿಸಿಕೊಳ್ಳೋದಕ್ಕೆ ಸಿಂಧು ಅವರಿಗೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಅವರು ಸೀದಾ ಬೆಂಗಳೂರಿಂದ ಚೆನ್ನೈಗೆ ಹೋಗ್ಬಿಡ್ತಾರೆ. ಬೆಂಗಳೂರಲ್ಲಿ ಮದುವೆ ಆಗಿ ಬೆಂಗಳೂರು ಸೆಟ್ಲ್ ಆಗಿರ್ತಾರೆ. ಬಟ್ ಆನಂತರ ಸೀದಾ ಮತ್ತು ಅವರು ಚೆನ್ನೈಗೆ ಹೋಗ್ತಾರೆ. ಚೆನ್ನೈನಲ್ಲಿ ಒಂದಷ್ಟು ಸಿನಿಮಾಗಳಲ್ಲಿ ತಮ್ಮಂತ ಅವು ತೊಡಸ್ಕೊಳ್ಳೋಕೆ ಶುರು ಮಾಡ್ತಾರೆ ಸಿಂಧು. ಆದರೆ ಮತ್ತೊಂದು ಕಡೆಯಿಂದ ರಘುವೀರ್ ತೀವ್ರ ಖಿನ್ನತೆಗೂ ಕೂಡ ಒಳಗಾಗ್ತಾರೆ ಬಿಡಿ, ಸಿಂಧು ಬಿಟ್ಟು ಹೋದ ತಕ್ಷಣ. ಆನಂತರ ಸಿಂಧು ರಘುವೀರ್ ಅವ್ರನ್ನ ಬಿಟ್ಟು ಹೋದ ನಂತರ ಚೆನ್ನೈನಲ್ಲೇ ಸೆಟ್ಲ್ ಆದ ಮೇಲೆ ರಿಷಿ ಎನ್ನುವಂಥ ಕಿರುತೆರೆ ನಟನನ್ನ, ಅಂದರೆ ಅವರ ಕೋ ಸ್ಟಾರ್ ಒಬ್ಬರನ್ನ ಮದುವೆ ಆಗ್ತಾರೆ. ರಿಷಿ ಎನ್ನುವಂಥವ್ರನ್ನ ಮದುವೆ ಆಗ್ತಾರೆ. ಆದರೆ ರಿಷಿ ಮತ್ತು ಸಿಂಧು ಕೂಡ ಹೆಚ್ಚಿನ ದಿನಗಳ ಕಾಲ ಒಟ್ಟಿಗೆ ಬದುಕೋಕೆ ಸಾಧ್ಯ ಆಗೋದಿಲ್ಲ. ಅದು ಕೇಳೋದು ನೋಡಿ, ವಿಧಿ ಯಾವ್ಯಾವ ರೀತಿಯಲ್ಲಿ ಬದುಕಿನಲ್ಲಿ ಆಟ ಆಡುತ್ತೆ ಅಂಥೇಳಿ. ಹೇಗೆ ಬೇಕಾದರೂ ವಿಧಿ ಆಟ ಆಡ್ಬೋದು. ಇನ್ನೇನು ಬದುಕು ಚೆನ್ನಾಗಾಯಿತು ಎನ್ನುವ ಸಂದರ್ಭದಲ್ಲಿ ಇನ್ನೊಂದು ರೀತಿಯಲ್ಲೂ ಕೂಡ ಸಮಸ್ಯೆ ಆಗುತ್ತೆ. ಒಂದು ಕಡೆಯಿಂದ ಸಾಕಷ್ಟು ಏರುಪೇರುಗಳನ್ನು ಕಂಡಿರ್ತಾರೆ ಸಿಂಧು, ಅದರಿಂದ ಸ್ವಲ್ಪ ಹೊರಗಡೆ ಬಂದು ಇನ್ನೊಂದು ಬದುಕನ್ನು ಕಟ್ಕೊಳ್ಳೋಣ ಎನ್ನುವ ಸಂದರ್ಭದಲ್ಲಿ ವಿಧಿ ಅವರ ಬದುಕಿನಲ್ಲಿ ಆಟ ಆಡಬಿರುತ್ತೆ. 2005 ಈ ಸುನಾಮಿ ಬೇರೆ ಬೇರೆ ಒಂದಷ್ಟು ಪ್ರವಾಹ ಪರಿಸ್ಥಿತಿಯಲ್ಲೂ ಕೂಡ ಎದುರಾಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಫಂಡ್ ಕಲೆಕ್ಟ್ ಮಾಡೋಕ್ಕೆ ಹೋದ ಸಂದರ್ಭದಲ್ಲಿ ಲಂಗ್ ಇನ್ಫೆಕ್ಷನ್ ಆಗಿ, ಅವ್ರಿಗೆ ವೀಝಿಂಗ್ ಸಮಸ್ಯೆ ಇರುತ್ತೆ, ಲಂಗ್ ಇನ್ಫೆಕ್ಷನ್ ಆಗಿ 2005 ಕೇವಲ 33 ಸಾವನ್ನಪ್ಪುವಂಥ ಪರಿಸ್ಥಿತಿ ಎದುರಾಗುತ್ತೆ. ಮದುವೆಯಾಗಿ ಕೇವಲ 1-2 ಆಗಿರುತ್ತಷ್ಟೇ. ಇನ್ನು ರಘುವೀರ್ ಅದೇ ರೀತಿಯಾಗಿ ಸಿಂಧು ಅವರಿಗೆ ಓರ್ವ ಮಗಳು ಕೂಡ ಇರ್ತಾಳೆ, ಶ್ರೇಯಾ ಎನ್ನುವಂಥ ಮಗಳು. ಗಂಡ ಹೆಂಡತಿ ದೂರ ದೂರ ಆದರೂ ಕೂಡ ಶ್ರೇಯಾ ಇಬ್ಬರು ಜೊತೆಗೂ ಕೂಡ ಚೆನ್ನಾಗಿದ್ರಂತೆ, ರಘುವೀರ್ ಜೊತೆಗೂ ಚೆನ್ನಾಗಿದ್ರಂತೆ, ಮತ್ತೊಂದು ಕಡೆಯಿಂದ ಸಿಂಧು ಜೊತೆಗೂ ಕೂಡ ಚೆನ್ನಾಗಿದ್ರಂತೆ. ಬಟ್ ತಾಯಿಯನ್ನು ಕಳ್ಕೊಂಡ್ಮೇಲೆ ಶ್ರೇಯಾ ಅವರಿಗೆ ತುಂಬ ಸಂಕಷ್ಟಗಳು ಕೂಡ ಎದುರಾಗುತ್ತೆ. ಆನಂತರ ಅಜ್ಜಿ ಮನೆಯಲ್ಲೇ ಅವರು ಬೆಳೀತಾರೆ, ಅಜ್ಜಿ ಅಜ್ಜನ ಜೊತೆಗೆ ಬೆಳೀತಾರೆ. ಇತ್ತೀಚೆಗಷ್ಟೇ ಶ್ರೇಯಾ ಅಶ್ವಿನ್ ಎನ್ನುವಂಥ ಯುವ ನಿರ್ದೇಶಕರನ್ನ ಮದುವೆ ಆಗಿದ್ದಾರೆ ಬಿಡಿ. ಸದ್ಯ ರಘುವೀರ್ ಹಾಗೆ ಸಿಂಧು ಮಗಳು ಬಹಳ ಚೆನ್ನಾಗಿದ್ದಾರೆ. ಇನ್ನು ಸಿಂಧು ವಿಧಿವಶರಾಗ್ತಾ ಇದ್ದ ಹಾಗೆ ಈ ವಿಚಾರ ರಘುವೀರ್ ಅವರಿಗೆ
ಗೊತ್ತಾಗುತ್ತೆ ಅವರು ಇನ್ನಷ್ಟು ಖಿನ್ನತೆಗೆ ಜಾರಿ ಬಿಡ್ತಾರೆ ರಘುವೀರ್ ಅವರು. ಅಂದರೆ ಸಿಂಧು ಬಿಟ್ಟು ಹೋದಾಗ ಒಂದು ರೀತಿಯಲ್ಲಿ ಅವರು ಡಿಪ್ರೆಷನ್ ಒಳಗಾಗಿರ್ತಾರೆ, ಸಿಂಧು ವಿಧಿವಶರಾದರು ಅಂತ ಕೇಳಿ ಇನ್ನೊಂದಷ್ಟು ಅವರು ಕುಗ್ಗಿ ಹೋಗ್ಬಿಡ್ತಾರೆ. ತದನಂತರ ರಘುವೀರ್ ಅವರನ್ನ ಅವರ ಫ್ಯಾಮಿಲಿ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಇಂಥ ಸಮಸ್ಯೆಗಳಿದ್ದಾರೆ ಅಂತೇಳಿ ಮನೆಗೆ ಸೇರಿಸ್ಕೊಳ್ತಾರೆ. ಆನಂತರ ಅವರು ಹಿಂದೆ ಅಪ್ಪ ಆಸೆ ಪಟ್ಟ ಹಾಗೆ ಅವರ ಸಂಬಂಧಿಕರೊಬ್ಬರನ್ನೇ ಮದುವೆ ಆಗ್ತಾರೆ. ಆನಂತರ ಅವರ ಬದುಕು ಹಾಗೆ ಸಾಗೋಗ್ತಾ ಹೋಗುತ್ತೆ. ರಘುವೀರ್ ಕೂಡ ಆಮೇಲೆ ವಿಧಿವಶರಾದರು. ಬಿಡಿ, ಒಟ್ಟಾರೆಗೆ ಸಿಂಧು ಬದುಕಿನಲ್ಲಿ ಇಂತಹ ಒಂದು ದುರಂತಗಳೆಲ್ಲವೂ ಕೂಡ ನಡೆದು ಹೋಗಿಬಿಡುತ್ತೆ. ಇದರಲ್ಲಿ ಸಿಂಧು ತಪ್ಪು ಏನೂ ಕೂಡ ಇರಲಿಲ್ಲ, ಎಲ್ಲೂ ಕೂಡ ಅವರು ತಪ್ಪು ಹೆಜ್ಜೆ ಇಟ್ಟರು ಅಂತ ಕೂಡ ಅನಿಸ್ತಿಲ್ಲ. ಪ್ರೀತಿಸಿ ಮದುವೆ ಆಗಿದ್ರು. ಆಗ ರಘುವೀರ್ ಕೂಡ ತುಂಬ ಪೀಕ್ನಲ್ಲಿದ್ದರು, ಬಟ್ ಆನಂತರ ಒಂದಷ್ಟು ಎಡವಟ್ಟುಗಳಾಯಿತು. ಇದಕ್ಕೂ ಕೂಡ ಸಿಂಧು ಕಾರಣೀಕರ್ತರಲ್ಲ. ಆನಂತರ ಬಿಟ್ಟು ಹೋಗಲೇಬೇಕಾದಂಥ ಪ್ರಸಂಗವೂ ಕೂಡ ಎದುರಾಯಿತು ಅವರಿಗೆ, ಸಿಂಧು ಅವರಿಗೆ. ಯಾಕಂದರೆ ಬದುಕನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲೇ ಇಲ್ಲ, ಹರಿದು ಹೋದಂಥ ಬದುಕಿಗೆ ಹೊಲಿಗೆ ಹಾಕೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಹೀಗಾಗಿ ಬಿಟ್ಟು ಹೋಗಲೇಬೇಕಾದಂಥ ಪರಿಸ್ಥಿತಿ ಎದುರಾಯಿತು. ಆದರೆ ದುರಂತ ಹೀಗಿತ್ತು ನೋಡಿ, ಕೇವಲ 33 ವರ್ಷಕ್ಕೆ ವಿಧಿವಶರಾಗಬೇಕಾಯಿತು.